ಸ್ನೇಹಿತರೆ, ಇವಾಗ ರಾಯಗೋಪುರ ಅನ್ನೋ ಒಂದು ಪ್ಲೇಸ್ ಇದೆ. ಸೊ ಅದನ್ನ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೂ ಒಂದು ಕಲ್ಯಾಣಿ ಕಾಣ್ತಾ ಇದೆ. ಸಾಕಷ್ಟು ಕಲ್ಯಾಣಿಗಳಿದೆ ಮೇಲುಕೋಟೆಯಲ್ಲಿ. ಐ ಥಿಂಕ್ ಸೊ ಇನ್ಸ್ಕ್ರಿಪ್ಷನ್ ಮಾಡೋದಕ್ಕೋ ಎಂತಕ್ಕೋ ಹಾಕಿದ್ದಾರೆ. ಇಲ್ಲಿ ಹೊಸದಿದು, ಹಳೆದಲ್ಲ. ಈ ರೀತಿ ಸ್ವಲ್ಪ ಬೆಟ್ಟದ ರೀತಿಯಲ್ಲಿದೆ, ಈ ರೀತಿ ಹತ್ತಿ ಹೋಗಬೇಕು. ಸ್ವಲ್ಪ ಈಗ ಸದ್ಯಕ್ಕೆ ಬಿಸಿಲಿನ ವಾತಾವರಣ ಇದೆ. ಇಲ್ಲಿ ಸಾಕಷ್ಟು ಫಿಲಮ್ಗಳ ಶೂಟಿಂಗ್ ಕೂಡ ಜರುಗಿದೆಯಂತೆ. ಸಿಂಹದ್ರಿ ಸಿಂಹ ಆ ಥರ ಫಿಲಮಲ್ಲೆಲ್ಲ ತೋರಿಸಿದಾರಂತೆ. ಸೊ ಸಾಕಷ್ಟು ಜನ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡಿರ್ತಾರೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ, ಹೇಗಿದೆ ನೋಡೋಣ ಅಂತ ಬನ್ನಿ. ಸೊ ಈ ಮಾರ್ಗವಾಗಿ ಬರಬೇಕು. ಸ್ವಲ್ಪ ದೂರ ನಡ್ಕೊಂಬಂದ್ರೆ ಸಾಕು, ಈ ಥರ ಸಿಗುತ್ತೆ. ಬನ್ನಿ ನೋಡೋಣ. ಸ್ನೇಹಿತರೆ, ಇದು ಸಂರಕ್ಷಿತ ಸ್ಮಾರಕ. ಇಲ್ಲೊಂದು ಬೋರ್ಡನ್ನು ಕೂಡ ನೋಡ್ಬೋದು. ಇದನ್ನು ರಾಯಗೋಪುರ ಅಂತ ಕರೀತಾರೆ. ಇನ್ಕಂಪ್ಲೀಟೆಡ್ ಮಾನ್ಯುಮೆಂಟ್ ಇದು. ಸೊ ಕಂಪ್ಲೀಟ್ ಆಗಿಲ್ಲ. ಇದರ ಹಿಂದೆ ಸಾಕಷ್ಟು ಸ್ಟೋರಿಗಳಿದೆ. ಮುಖ್ಯವಾಗಿ ಇದು ಗೇಟ್ವೇ ಥರ ಇದೆ. ಇದು ಹಿಂದಿನ ಕಾಲದಲ್ಲಿ ದಕ್ಷಿಣಾಭಿಮುಖವಾಗಿ ಮೇಲುಕೋಟೆಗೆ ಇದ್ದಂತಹ ಒಂದು ದ್ವಾರ. ಒಂದು ಕಥೆಯ ಪ್ರಕಾರ ಹೇಳೋದಾದರೆ, ರಾಯಗೋಪುರ ಏನಿದೆ, ಇದನ್ನು ರಾಕ್ಷಸರು ಕಟ್ಟಿದ್ದಂತೆ ಅಂತ ಒಂದು ಕಥೆಯಲ್ಲಿ ಹೇಳ್ತಾರೆ. ಮತ್ತೆ ಚೋಳರ ಕಾಲದಲ್ಲಿ ಆಗಿರೋದು ಅಂತಲೂ ಸಹ ಹೇಳ್ತಾರೆ. ಒಂದು ಕಥೆ ಪ್ರಕಾರ ನೋಡೋದಾದರೆ, ಏನು ಚೆಲುವನಾರಾಯಣ ಸ್ವಾಮಿ ದೇಗುಲ ಇದೆಯಲ್ಲ, ಸೊ ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಕಟ್ಟಬೇಕು ಅಂತ ಒಂದು ಇದಿತ್ತಂತೆ. ಸೊ ಒಂದು ರಾತ್ರಿಯಲ್ಲಿ ಕಟ್ಟಬೇಕು ಅನ್ನೋ ಒಂದು ಟೈಮಿಂಗ್ಸು ಇದ್ದಂಥ ಸಂದರ್ಭದಲ್ಲಿ ಇದು ಬೆಳಕರಿಯ ಹೊತ್ತಿಗೆ ಇನ್ಕಂಪ್ಲೀಟ್ ಆಗುತ್ತೆ. ಅಂದರೆ ಇದು ಆಲ್ಮೋಸ್ಟು ಕಟ್ತಾ ಇದ್ರಂತೆ, ಅದು ಕಂಪ್ಲೀಟ್ ಆಗಬಾರ್ದು ಅಂದ್ಬಿಟ್ಟು ದೇವರೇ ಕೋಳಿಯ ರೂಪದಲ್ಲಿ ಬಂದು ಕೋಳಿ ಕೂಗಿದಂಥ ಸಂದರ್ಭದಲ್ಲಿ ಅದು ಬೆಳಕರಿಯುತ್ತೆ. ಸೊ ಆವಾಗ ಕೆಲಸ ಸ್ಟಾಪ್ ಆಗುತ್ತೆ ಅನ್ನೋ ಒಂದು ಸ್ಟೋರಿ ಮತ್ತು ರಾಮಾನುಜಾಚಾರ್ಯರಿಗೆ ಕೂಡ ರಿಲೇಟ್ ಆಗಿದೆ. ಇಲ್ಲಿ ಸ್ಥಳೀಯವಾಗಿ ಯಾವುದೇ ರೀತಿಯ ಶಾಸನಗಳು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಕೇಳ್ಪಟ್ಟಂತಹ ಸ್ಥಳೀಯವಾಗಿ ಸಿಕ್ಕಂತಹ ಒಂದು ಮಾಹಿತಿ ಪ್ರಕಾರ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇದಕ್ಕಿಂತ ಜಾಸ್ತಿ ಮಾಹಿತಿ ಏನಾದ್ರು ಗೊತ್ತಿತ್ತು ಅಂತ ಅಂದರೆ ನೀವು ತಿಳಿಸ್ಬೋದು. ಹಾಗೆ ನೋಡ್ಬೋದು, ಪಿಲ್ಲರು ತುಂಬಾ ಹೈಟ್ ಇದೆ, ಆಯಿತಾ? ಮೋರ್ ದೆನ್ ಮೇ ಬಿ ಒಂದು 40-50 ಅಡಿ ಇರ್ಬೋದು ಅದು ಪಿಲ್ಲರ್ಸು. ಇದು ಅಷ್ಟೇ, ಕಲ್ಲು ನೋಡ್ಬೋದು, ತುಂಬಾ ದೊಡ್ಡ ದೊಡ್ಡದಾದಂತಹ ಕಲ್ಲುಗಳನ್ನ ಬಳಸಿರೋದು. ಕಳಶ ನೋಡ್ಬೋದು ಇಲ್ಲಿ. ಒಂದು ಇದನ್ನ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಐ ಥಿಂಕ್ ಸೊ ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಕೂರಿಸಿದ್ದಾರೆ ಅನ್ಸುತ್ತೆ, ಮಂಟಪದ ಆಕೃತಿಗಳು. ಸೊ ಇದೇನಾದ್ರು ಕಂಪ್ಲೀಟ್ ಆಗಿದ್ದಿದ್ರೆ ಮೇಲ್ಭಾಗದಲ್ಲಿ ಆ ರೀತಿಯ ಆಕೃತಿಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ, ಇದನ್ನು ಕಟ್ಟಿಸಿದಂತಹ ರಾಜ ಹಳದಿರ್ಬೋದು, ಹಾಗಾಗಿ ಈ ಕೆಲಸ ಅರ್ಧಕ್ಕೆ ಸ್ಟಾಪ್ ಕೂಡ ಆಗಿರ್ಬೋದು. ಸೊ ದ್ವಾರ ಬಾಗಿಲ ಬಳಿ ಏನು ದ್ವಾರಪಾಲಕರನ್ನ ನೋಡ್ಬೋದು. ಈ ಕಡೆ ಏನು ಕಾಣುತ್ತೆ, ಇದು ಲತಾ ಸುಂದರಿಯರು ನೋಡಿ, ಅದು ಲತೆ ಬಳ್ಳಿಯ ಏನು ಡಿಸೈನ್ಸ್ ಅನ್ನ ಮಾಡಿದ್ದಾರೆ ಲತೆ ಸುಂದರಿಯರು. ತುಂಬಾ ದೊಡ್ಡದಾಗಿದೆ, ಮೇ ಬಿ ಇದೇ ಒಂದು 5-6 ಅಡಿ ಮೇಲಿರ್ಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ಭಾಗದಿಂದ ಬಂದ್ರೆ ಇಲ್ಲೊಂಚೂರು ಮೇಲೆ ಹತ್ತಿ ಹೋಗಿ ನೋಡ್ಲಿಕ್ಕೆ ಮೆಟ್ಟಿಲು ಇದೆ. ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು. ಓಕೆ, ಸಿ ಇಲ್ಲೆಲ್ಲ ಓಪನ್ ಸ್ಪೇಸ್ ಇತ್ತು ಅನ್ಸುತ್ತೆ, ಹಾಗಾಗಿ ಈ ರೀತಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಈ ರೀತಿ ತುಂಬಿಟ್ಟಿದ್ದಾರೆ. ಪಿಲ್ಲರ್ಸ್ ನೋಡಿ, ಈ ಕಡೆ 2 ಇದೆ, ಈ ಕಡೆ 2 ಇದೆ. ಬಟ್ ಜಸ್ಟ್ ಇಮ್ಯಾಜಿನ್, ಕಂಪ್ಲೀಟ್ ಆಗಿದ್ರೆ ಎಷ್ಟು ಅತ್ಯದ್ಭುತವಾಗಿ ಕಾಣ್ತಿತ್ತು ಅಂತ
ಅನ್ಫಾರ್ಚುನೇಟ್ಲಿ ಇನ್ಕಂಪ್ಲೀಟೆಡ್. ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇದೆ ನೋಡಿ ಯೋಗ ನರಸಿಂಹಸ್ವಾಮಿ ಗುಡಿ. ಮತ್ತು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಮೇಲುಕೋಟೆಯಲ್ಲಿ ಸಾಕಷ್ಟು ಬಂಡೆಗಳಿದೆ. ಸೊ ಸ್ಥಳೀಯವಾಗಿ ಸಿಕ್ಕಂತಹ ಬಂಡೆಯನ್ನೇ ಯೂಸ್ ಮಾಡಿಕೊಂಡು ಇಂದಿನ ಕಾಲದಲ್ಲಿ ದೇಗುಲವನ್ನು ನಿರ್ಮಾಣ ಮಾಡಿದ್ದಿರಬಹುದು. ಸ್ವಲ್ಪ ಪಾರ್ಕ್ ರೀತಿಯಲ್ಲಿ ಇದೆ, ಫೋಟೋ ತೆಗೆಸ್ಕೊಳಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಖುಷಿ ಆಯಿತು ನೋಡಿ, ಈಗ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇದೆ, ಇದನ್ನು ನೋಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಸೊ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಸೈಜು, ಮೇಲ್ಭಾಗದಲ್ಲಿ ಗೊತ್ತಾಗುತ್ತೆ ಅದು ಎಷ್ಟು ದೊಡ್ಡದು ಅಂದ್ಬಿಟ್ಟು. ಬಂಡೆಗಳನ್ನು ಬಿರುಕು ಮಾಡೋದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಅವರು ಯೂಸ್ ಮಾಡತಕ್ಕಂತಹ ಟೆಕ್ನಾಲಜಿಯನ್ನು ಇಲ್ಲಿ ನಾವು ನೋಡ್ಬೋದು. ಈ ರೀತಿ ಬಂಡೆಗಳನ್ನು ಕೋರೋದು, ಇದಕ್ಕೆ ಕಟ್ಟಿಗೆಗಳನ್ನಿಟ್ಟು ಅದಕ್ಕೆ ಬಿಸಿ ನೀರನ್ನು ಹಾಕ್ತಾ ಇದ್ರು, ಅದು ಉಬ್ಬಿ ತದನಂತರ ಏನು ಸೀಳು ಬಿಡ್ತಾ ಇತ್ತು ಬಂಡೆ. ಆಮೇಲೆ ಅವರು ತಮಗೆ ಬೇಕಾದಂತಹ ಕೆತ್ತನೆಗಳನ್ನು ಮಾಡ್ತಾ ಇದ್ರು. ಸ್ನೇಹಿತರೆ, ನಾವು ಆ ಕಡೆ ಭಾಗದಿಂದ ಬಂದ್ವಿ, ಬಟ್ ಐ ಥಿಂಕ್ ಸೊ ಈ ಕಡೆಯಿಂದ ಎಂಟ್ರೆನ್ಸು ಅನಿಸುತ್ತೆ. ದಕ್ಷಿಣಾಭಿಮುಖವಾಗಿರತಕ್ಕಂತಹ ರಾಯರ ಗೋಪುರ ಇದು, ಸುತ್ತ ಯಾವ ರೀತಿ ಇದೆ ಅಂದ್ಬಿಟ್ಟು ಒಂದು ರೌಂಡ್ ಬಂದ್ಬಿಡ್ತೀನಿ. ಬಟ್ ಈಗಿರುವಂಥದ್ದೇ ಸುಮಾರು ಒಂದು 20 ಅಡಿ ಮೇಲಿರ್ಬೋದು, ಅಲ್ಲಿವರೆಗೂ ಐ ಥಿಂಕ್ ಸೊ 20 ಅಡಿ ಮೇಲಿರ್ಬೋದು. ಆ ದ್ವಾರದ ಎರಡೂ ಬಾಗಿಲಲ್ಲಿ ಲತೆಬಳ್ಳಿಯನ್ನು ಅಲ್ಲಿವರೆಗೂ ಕೆತ್ಕೊಂಡು ಹೋಗಿದ್ದಾರೆ, ಅದೇ ವಿಶೇಷ ಇಲ್ಲಿ. ಮತ್ತೆ ಕೆಲವೊಂದಿಷ್ಟು ಉಬ್ಬು ಶಿಲ್ಪಗಳು ತುಂಬಾ ಅತ್ಯದ್ಭುತವಾಗಿದೆ. ಸ್ನೇಹಿತರೆ, ನಿಮ್ಗಿಲ್ಲಿ ಕಾಣ್ತಿರ್ಬೋದು, ಈಗ ನೀವು ನೋಡ್ತಾ ಇರೋದು ಅಕ್ಕ ತಂಗಿ ಕಲ್ಯಾಣಿ ಅಥವಾ ಕೊಳ ಹೊಂಡ ಅಂತ ಏನು ಕರಿತೀವಿ ಈ ಕಡೆ ಒಂದಿದೆ, ಮತ್ತೆ ಅದೇ ರೀತಿ ಈ ಭಾಗದಲ್ಲಿಯೂ ಸಹ ಇದೆ. ನಿಮ್ಗೆ ಆ ಕಡೆಯಿಂದ ತೋರಿಸ್ತೀನಿ. ಇದು ಅಷ್ಟೇ, ರಾಯಗೋಪುರ ಏನಿದೆ ಅದರ ಪಕ್ಕದಲ್ಲೇ ಈ ರೀತಿ ಪ್ಲೇಸ್ ಇದೆ. ಸೊ ಚೆನ್ನಾಗಿ ಅನ್ನಿಸ್ತು, ಮೇಲ್ಕೋಟೆಯನ್ನ ಎಕ್ಸ್ಪ್ಲೋರ್ ಮಾಡಿ ಸುಮಾರು ಒಂದು 4 ಪ್ಲೇಸಸ್ನ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ, ತುಂಬಾ ಖುಷಿ ಅನ್ನಿಸ್ತು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡ್ಬೋದು, ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳೊಂದಿಗೆ ತ್ರಿವೇಣಿ.